ನಮಸ್ಕಾರ. ಮೊದಲಿಗೆ ಹೆಡ್ಲೈನ್ಸ್. ವಿಜಯಪುರದಲ್ಲಿ 21ಕ್ಕೆ ಮುಟ್ಟಿದ ಕೊರೋನಾ, ಸೋಂಕಿತನ ಪರೀಕ್ಷಾ ಬರುವ ಮುನ್ನವೇ ಹೃದಯಾಘಾತದಿಂದ ಸಾವು, ಜಿಲ್ಲೆಯಲ್ಲಿ ಕೊರೋನಾಗೆ ಎರಡು ಬಲಿ. ಬಬಲೇಶ್ವರ ಕ್ಷೇತ್ರದಲ್ಲಿ ಭಗೀರಥನ ರೌಂಡ್, ಕಳ್ಳ ಬಟ್ಟಿದಂದೆ ತಡೆಯಲು ಸೂಚನೆ, ಸ್ವಚ್ಛತೆಗೂ ಆದ್ಯತೆ ನೀಡಿ ಎಂದ ಎಂಬಿ ಪಾಟೀಲ್. ಕೊರೋನಾ ಮಹಾಮಾರಿ ಪರಿಹಾರಕ್ಕೆ ದಾನಿಗಳ ಸಹಾಯ ಹಸ್ತ, ಹಣ ಅಲ್ಲ ಸ್ಯಾನಿಟೈಸರ್ ಕೊಟ್ಟ ಫೌಂಡೇಶನ್, ಜಿಲ್ಲಾಧಿಕಾರಿಗಳ ಚೆಕ್ ಹಸ್ತಾಂತರ. ಕೊರೋನಾಗೆ ಲಾಕ್ಡೌನ್, ಗ್ರಾಮೀಣ ಜನ ಕಂಗಾಲು, ಬಡವರನ್ನು ಗುರುತಿಸಿ ಸಹಾಯ ಮಾಡಿದ ದಾನಿ. ನಾಗ್ತಾನ ಮತಕ್ಷೇತ್ರದ ಜೆಡಿಎಸ್ ಮುಖಂಡರಿಂದ ಆಹಾರ ಧಾನ್ಯ ವಿತರಣೆ. ನಾನು ಅರುಣ. ಮಹಾಮಾರಿ ಕೊರೋನಾ ಪೀಡಿತರ ಸಂಖ್ಯೆ ವಿಜಯಪುರದಲ್ಲಿ 21ಕ್ಕೆ ಏರಿದೆ. ಪೇಷಂಟ್ ನಂಬರ್ 308ರ ಸಂಪರ್ಕದಲ್ಲಿದ್ದ ರೋಗಿ 374ರ ವರದಿ ಪಾಸಿಟಿವ್ ಬಂದಿದೆ. ಆದರೆ ಆ ವ್ಯಕ್ತಿ ಏಪ್ರಿಲ್ 16ರಂದು ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ರೋಗಿ ಸಂಖ್ಯೆ 308ರ ಜೊತೆ ಕಾರಿನಲ್ಲಿದ್ದ ಈತ ಬೆಂಗಳೂರಿಗೆ ಹೋಗಿದ್ದ. 308ರ ವರದಿ ಪಾಸಿಟಿವ್ ಬಂದ ನಂತರ ರೋಗಿ 374ರ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ವರದಿ ಬರುವ ಮುನ್ನವೇ ಮೃತಪಟ್ಟ ಎರಡನೇ ಪ್ರಕರಣ ಇದಾಗಿದ್ದು ಜಿಲ್ಲೆಯಲ್ಲಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಒಟ್ಟು ಜಿಲ್ಲೆಯಲ್ಲಿ ಈಗ 912 ಜನ ಅಬ್ಸರ್ವೇಷನ್ ಅಲ್ಲಿ ಏನು ಇಟ್ಟಿದ್ವಿ ಅದರಲ್ಲಿ 360 ಮೆಂಬರ್ಸ್ ಕ್ವಾರಂಟೈನ್ ಪೀರಿಯಡ್ ಮುಗಿಸಿದ್ದಾರೆ. 471 ಜನರು ಕ್ವಾರಂಟೈನಲ್ಲಿದ್ದಾರೆ. ಆಮೇಲೆ ಒಟ್ಟು ನಾವು 555 ಟೆಸ್ಟಿಗೆ ಕಳಿಸಿದ್ವಿ. ನಾವು ಒಟ್ಟು 555 ನಿನ್ನೆವರೆಗೆ, ಇವತ್ತಿಂದ ಬಿಟ್ಟು 555. 433 ನೆಗೆಟಿವ್ ಬಂದವೆ, 33. ಆಮೇಲೆ ಪಾಸಿಟಿವ್ 21 ಬಂದವೆ. ಆಮೇಲೆ 101 ಪೆಂಡಿಂಗ್ ಇದ್ದಾವೆ, 101 ಪೆಂಡಿಂಗ್ ಇದ್ದಾವೆ. ಆಮೇಲೆ ಇವತ್ತು 2 ಪಾಸಿಟಿವ್ ಬಂದವೆ. 2 ಪಾಸಿಟಿವಲ್ಲಿ ಒಂದನೇ ಪಾಸಿಟಿವ್ ಏನಿದೆ, ದಟ್ ಈಸ್ P362 ಪೇಷಂಟ್. P362 ಈ ಪರ್ಸನ್ನ P221 ರಿಲೇಟೆಡ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಅಂದರೆ P257 ಅವರ ಸ್ನೇಹಿತ ಇವನು. 257 ಅವರ ಸ್ನೇಹಿತ ಏನು ಡೆತ್ ಆಯಿತು. ಹಾಂ, ಅವರ ಫೋರ್ತ್ ಫ್ಯಾಮಿಲಿ. ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಇನ್ನು. ಅಂದರೆ ಅವರು ಆಲ್ಮೋಸ್ಟ್ ಈಗ ನಾವು ನಿನ್ನೆ ಬೇರೆ ಅಂತ ಹೇಳಿದ್ದೀವಿ, ದಟ್ ಹೊಸದ್ ಬಂದಿತ್ತಲ್ಲ ಪೊಲೀಸ್, ದಟ್ ಈಸ್ ನಾಟ್ ಎ ಬೇರೆ ಫ್ಯಾಮಿಲಿ, ದೇ ಆರ್ ರಿಲೇಟಿವ್, ಕ್ಲೋಸ್ ರಿಲೇಟಿವ್. ಹೀಗಾಗಿ ಇದು ನಾವು ಎಸ್ಟಾಬ್ಲಿಷ್ ಮಾಡಬೇಕು, ದೇ ಆರ್ ಆಲ್ ಕ್ಲೋಸ್ ರಿಲೇಟಿವ್. ಯಾಕಂದರೆ ಇವನೇನು ಮಾಡ್ತಾನೆ ಅಂದರೆ ಅವಾಗ ಯಾವಾಗ ಇವನಿಗೆ ಹೆಲ್ತ್ ಸರಿ ಇರಲಿಲ್ವೋ P257ಗೆ, ಅವನು ಡೈಲಿ ಅವ್ರ ಹತ್ರ ಹೋಗಿ ಕುಡಿರೋದು ಮಾತಾಡೋದು ಮಾಡ್ತಿರ್ತಾನಂತೆ. ಹೀಗಾಗಿ ಅವನಿಗೆ ಬರ್ತದೆ. ಇನ್ನೊಂದು ಏನು ಇವತ್ತು ಸ್ಟೇಟ್ ಬುಲೆಟನ್ನಲ್ಲಿ ಬಂದಿದೆ, ಅದು ವಿಜಯಪುರ P374 ಏಜ್ 42. ಅವನಿಗೆ ನಾವು ನಿನ್ನೆ ಹೇಳಿದ್ವಿ P306 ಜೊತೆಗೆ ಸಂಪರ್ಕ, P306 ಇದರಲ್ಲಿದೆ, P306 ಜೊತೆ ಸಂಪರ್ಕ ಇರ್ತದೆ. ಅವನು ಸಹಿತ ಇವ್ರ ಜೊತೆ ಬೆಂಗಳೂರು ಪ್ರಯಾಣ ಮಾಡಿರ್ತಾನೆ. ಬೆಂಗಳೂರು ಪ್ರಯಾಣ ಮಾಡಿ ಬಂದ ಮೇಲೆ ಅವನು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅವನಿಗೆ ಇದು ಏನು P306ದು ಮಾಹಿತಿ ಸಿಗ್ತದೆ. ಮಾಹಿತಿ ಸಿಕ್ಕ ತಕ್ಷಣ ಅವನು ಪ್ಯಾನಿಕ್ ಆಗ್ತಾನೆ. ಅಂದರೆ ನಾನು ಎಲ್ಲ ಹೇಳೋದು ಪ್ರಿಲಿಮಿನರಿ ಮಾಹಿತಿ, ಇಟ್ ಈಸ್ ನಾಟ್ ಕನ್ಫರ್ಮ್ಡ್ ಆರ್ ಎನಿಥಿಂಗ್. ನಾನು ಹೇಳ್ತಾ ಇರೋದು ಪ್ರಿಲಿಮಿನರಿ ಮಾಹಿತಿ P306. ಯಾಕಂದರೆ ಕೊರೋನಾ ಅಥವಾ COVID-19 ಈಗೇನು ಹೇಳ್ತಾ ಇದ್ದೀವಿ, ಈ ವೈರಸ್ ಕೋಮಾರ್ಬಿಡಿಟಿ ಯಾರಿಗಿರ್ತದೆ ಅಥವಾ ಸಿಂಪ್ಟೊಮೆಟಿಕ್ ಯಾರಿರ್ತಾರೆ, ಸಿಂಪ್ಟಮ್ಸ್ ಇರ್ತವೆ, ಸಿವಿಯರ್ ಸಿಂಪ್ಟಮ್ಸ್ ಇದ್ದು ಕೋಮಾರ್ಬಿಡಿಟಿ ಇದ್ದವ್ರು ಮಾತ್ರ ಚಿಕಿತ್ಸೆ ಫಲಿಸದೆ ತೀರ್ಕೊಳ್ಳುವಂಥದ್ದು. ಇವನಿಗೆ ಕೋಮಾರ್ಬಿಡಿಟಿ ಏನೂ ರಿಪೋರ್ಟ್ ಇಲ್ಲ. ಒಂದು ಇತಿಹಾಸ ನೋಡಿದರೆ ಯಾವುದು ಕೋಮಾರ್ಬಿಡಿಟಿ ಅಂದರೆ ಬೇರೆ ಬೇರೆ ಥರ ಎಲ್ಲ ವೀಕ್ನೆಸ್ ಮತ್ತು ಇದಿಲ್ಲದೆ ಇರೋದರಿಂದ ಇವನು ಶಾಕ್ ಆಗಿ ಹೃದಯಾಘಾತದಿಂದ ತೀರಿ ಹೋಗಿದ್ದಾನೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡುಬರ್ತದೆ. ನಾವೇನು ಯಾಕಂದರೆ ಪೋಸ್ಟ್ ಮಾರ್ಟಮ್ ಮಾಡದೆ ವಿ ಕೆನಾಟ್ ಕನ್ಫರ್ಮ್ ಇಟ್, ಇದು ಇದರದೇ ಅಂಥೇಳಿ. ಬಟ್ ಮೇಲ್ನೋಟಕ್ಕೆ ಸರ್ಕಾರನೂ ಹೇಳಿದೆ, ಮೇಲ್ನೋಟಕ್ಕೆ ಅವನು ಯಾಕಂದರೆ ಬೆಳಗ್ಗೆಯಿಂದ ಆರಾಮಿದ್ದವನು ಒಮ್ಮೆಗೆ ನಮ್ಮ 108 ಅವನಿಗೆ ಕರ್ಕೊಂಡು ಬರೋಕ್ಕೆ ಹೋಗ್ತದೆ, ಪ್ರೈಮರಿ ಕಾಂಟ್ಯಾಕ್ಟ್ ಅಂಥೇಳಿ. ಅನ್ಕಾನ್ಷಿಯಸ್ ಇರ್ತಾನೆ, ಅನ್ಕಾನ್ಷಿಯಸ್ ಇದ್ದಾಗ ಅವನಿಗೆ ದೇ ಬಾಟ್ ಡೆಡ್ ಅಂದರೆ ತೀರ್ಕೊಂಡೇ ಬಂದ ಅವನು, ಅವ್ರು ಮುಟ್ಟಿದ್ರೊಳಗೆ
16th ना अदु रिपोर्ट बरोवरेगे इदन्न नावु इन्नु सहित गर्व सरकार अनुमति केळ्ता इद्दीवि ಯಾವ ರೀತಿ ಮುಂದುವರಿಬೇಕು ಅಂತ ಹೇಳಿ ಅದು ಡಿಸ್ಪೋಸಲ್ ಆಫ್ ದ ಬಾಡಿ ವಿಲ್ ಬಿ ಬೈ ದ ಪ್ರೊಸೀಜರ್ ಅದಕ್ಕೆ ಲೇಡ್ ಡೌನ್ ಪ್ರೊಸೀಜರ್ ಇದೆ ಡಿಸ್ಪೋಸ್ ಆ ಥರ ಮಾಡ್ತೀವಿ ಆದರೆ ಈಗ ಇದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೇನು ಮೇಲ್ನೋಟಕ್ಕೆ ಹೇಳ್ತಾ ಇದ್ದೀವಿ ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸರಾಯಿಗೆ ಪರ್ಯಾಯವಾಗಿ ಕಳ್ಳಬಟ್ಟಿದಂದೆ ಜೋರಾಗಿದೆ ಎರಡು ದಿನಗಳ ಹಿಂದೆ ಕಳ್ಳಬಟ್ಟಿದಂದೆ ಕರಾಳ ಮುಖವನ್ನು ಹಳ್ಳಿಗೆರೆ ಬಿಚ್ಚಿಟ್ಟರು ಹಾಗಾಗಿ ಕಾಳಸಂತೆಯಲ್ಲಿ ಸರಾಯಿ ನಿರಂತರವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ನಡೆದಿದ್ದು ಇದನ್ನು ಕೂಡಲೇ ತಡೆಗಟ್ಟುವಂತೆ ಅಬಕಾರಿ ಇಲಾಖೆಯ ಮಾಜಿ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ಕರೋನಾ ಎಮರ್ಜೆನ್ಸಿ ಹಿನ್ನೆಲೆ ಮಾಜಿ ಸಚಿವ ಎಂಬಿ ಪಾಟೀಲ್ ಮತಕ್ಷೇತ್ರದ ಹಳ್ಳಿಗಳಿಗೆ ಭೇಟಿ ನೀಡಿದ್ದರು ಬಬಲೇಶ್ವರದಲ್ಲಿ ನಡೆದ ತಾಲೂಕು ಅಧಿಕಾರಿಗಳ ಸಭೆಯಲ್ಲಿ ವಿಜಯಪುರದಲ್ಲಿ ಕೆಲವರು 3-4 ಪಟ್ಟು ರೇಟಿಗೆ ಸಾರಾಯಿಯನ್ನು ಹೋಮ್ ಡೆಲಿವರಿ ಕೊಡುತ್ತಿದ್ದು ಈ ಕುರಿತು ಚರ್ಚೆಯಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಂಬಿ ಪಾಟೀಲ್ ಕಳ್ಳಬಟ್ಟಿ ಸೇರಿದಂತೆ ಎಲ್ಲ ರೀತಿಯ ಸಾರಾಯಿ ಬಂದ್ ಆಗಬೇಕು ಕರೋನಾ ಸಂದರ್ಭದಲ್ಲಿ ಕುಡುಕರಿಂದ ಸ್ವಚ್ಛತೆ ಕಾಪಾಡುವುದು ಆಗುವುದಿಲ್ಲ ಅವರು ಎಲ್ಲೆಂದರಲ್ಲಿ ಓಡಾಡುತ್ತಾರೆ ಯಾರನ್ನಾದರೂ ಮುಟ್ಟುತ್ತಾರೆ ಉಗುಳುತ್ತಾರೆ ಮತ್ತು ಮುಖ್ಯವಾಗಿ ಜನರ ಹತ್ತಿರ ಮೊದಲೇ ದುಡ್ಡಿಲ್ಲ ಕುಡುಕರು ಹಣಕ್ಕಾಗಿ ಹೆಂಡತಿ ಮಕ್ಕಳನ್ನು ಪೀಡಿಸುತ್ತಾರೆ ಮನೆಯಲ್ಲಿ ಕುಟುಂಬ ಕಲಹಕ್ಕೆ ಕಾರಣವಾಗುತ್ತದೆ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಾರಾಯಿಯನ್ನು ಮಾರಾಟ ಮಾಡಲು ಅವಕಾಶವನ್ನು ನೀಡಬಾರದು ಎಂದು ಎಚ್ಚರಿಸಿದರು ನಮ್ಮ ಮತಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ನಿರ್ಣಯ ತಗೊಂಡಿದೆ ಏನಂದ್ರೆ 3 ತಾರೀಕು ತನಕ ಸರಾಯಿ ಮಾಡಿದೆ ಆದ್ರೆ ಈ ಮಧ್ಯೆ ಏನಾಗಿದೆ ಅಂದ್ರೆ ಈ ಕೆಲವೊಬ್ರು 3-4 ಪಟ್ಟಿ ಮಾಡ್ತಾರೆ ಹೋಮ್ ಡೆಲಿವರಿ ಮಾಡ್ತಾರೆ ಜನ ಖುಷಿ ಆಗಿರ್ಬೋದು ಮನೆ ಮನೆಗೆ ಯಾರು ತಮ್ಮ ಬೇಕಾದ್ರೆ ಈ 3-4 ಪಟ್ಟಿ ಅಂದ್ರೆ ಅವ್ರಿಗೆ ಎಲ್ಲರಿಗೂ ಒಂದು ಚಿಂತೆ ಇದೆ ಕೊರೋನಾ ಚಿಂತೆ ಇದ್ರೆ ಅವ್ರಿಗೆ ನಮ್ಗೆ ಫೈದೆ ಚಿಂತೆ ಇದೆ ದುಡ್ಡು ಮಾಡ್ಕೊಂಡು ಒಂದು ತಾವು ಕೂಡ ಅರ್ಥ ಮಾಡ್ಕೋಬೇಕು ಎಲ್ಲ ಸ್ಲಾಂಪ ಸದಸ್ಯರು ಈ ಸರಾಯಿ ಕೂಡ ಅವ್ನು ಸ್ವಚ್ಛತೆ ಕಾಪಾಡೋಣ ಎಲ್ಲರೂ ಕೂಡ್ತಾನ ಎಲ್ಲರೂ ಕೂಡ್ತಾನ ಏನಾದ್ರೂ ಕೂಡ್ತಾನ ಎಲ್ಲರೂ ಹೋಗ್ತಾನೆ ಯಾರು ಮನೆಗೆ ಯಾರು ಭೇಟಿ ಆಗ್ತಾನ ಮನೆ ಹೋಗ್ತಾನ ಮಕ್ಕಳಿಗೆ ಹೆಂಡತಿಗೆ ತಾಯಿ ತಂದೆಗೆ ಅಪ್ಪ ಇದ ಕೇಳ್ತಾನ ಸ್ವಚ್ಛತೆ ಇರಂಗಿಲ್ಲ ವೃದ್ಧಾಶ್ರಮ ಕೇಳ್ತಾನೋ ಏನ್ ಮಾಡ್ತಾನೋ ಏನು ಕೊಡ್ತಾನೋ ಯಾರು ಬಂದ್ರೆ ಮಾಡ್ತಿರ್ತಾನ ಆಗ್ತೈತಾನೋ ಆಗುದಿಲ್ಲ ಅದಕ್ಕೆ ಮೊನ್ನೆ ಎರಡು ಮೊದಲೇ ಜನರ ಕೈ ದುಡ್ಡಿಲ್ಲ ತೊಗೊಂಡು ಬ್ಯಾನ್ ಹಿಡ್ಕೊಂಡು ಇರ್ತಾನೆ ಚಲೋವಾಗಿ ನಡೆದ ಈಗ ಒಟ್ಟು ಈ ಕೊರೋನಾ ಈ ಸಂದರ್ಭದಲ್ಲಿ ಜನರ ಕೈ ಅಂತ ಕೊಟ್ಟಿಲ್ಲ ಮನೆ ಕಾಲು ಕಡಿಯಿಲ್ಲ ಅಂತ ಕಾರಣ ಈಗ ಮತ್ತೆ ಇವರೆಲ್ಲ ಕುಳಿತು ಹೋಗಿದ ಮನೆಯಾಗ ರೊಕ್ಕ ಹೆಂಡತಿ ಮಕ್ಕಳು ಕೂಡ ಜಗಾಡ್ ತಗೊಂಡು ರೊಕ್ಕ ತಗೊಂಡು ಖರ್ಚು ಮಾಡಿದ್ರೆ ಆ ಹೆಂಡತಿ ಮಕ್ಕಳು ತಾಯಿ ತಂದೆ ಉಪವಾಸ ಕೊಡ್ಬೇಕಲ್ಲ ಹೆಣ್ಮಕ್ಳು ತ್ರಾಸ ನಿಮ್ಗೆ ಗೊತ್ತಾಗದ ಕೂಟ ಮುಖಗಳು ನಾಶ ಆಗಿದ್ದೀವಿ ನಾವು ಅದಕ್ಕೆ ಈ ಸಹಾಯ ವಿಚಾರದಲ್ಲಿ ನಮ್ದು ಬಹಳ ಗಟ್ಟಿಗಿರ್ತಾರ ಈಗಾಗಲೇ ಎಕ್ಸೈಸ್ ಅವ್ರಿಗೆ ಮತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಈ 2 ಪಟ್ಟ 3 ಪಟ್ಟ 4 ಪಟ್ಟ ಇರಲಿ ಅಥವಾ ಸ್ವಚ್ಛತೆ ಕುಡಿತ ನೋಡಿ ನೀವು ಎಲ್ಲೋ ಗಡನೆ ಬೀಳ್ತಾವ ಉರ್ದು ಪರಿಸ್ಥಿತಿ ಹೇಗಿತ್ತು ನಾಳೆ ಯಾರು ಅರಸ್ತಿಲ್ಲ ಅನ್ನೋ ರೇಷನ್ ಮಾರಕ್ ಮಾಡ್ಕೊತಾನೆ ರೇಷನ್ ಕೊಡುದು ಉಳಿಸ್ತಾನೆ ನಾವು ಅದಕ್ಕೆ ಇದು ಸರಾಯಿ ಮಾರಾಟಗಾರರಿಗೆ ದಯವಿಟ್ಟು ಬೆಂಗಳೂರು ಮಾಡ್ಕೊಬೇಡಿ ಹೈಜಿನ್ ದೃಷ್ಟಿಯಿಂದ ಆಯ್ತು ಆ ಕುಟುಂಬದ ದೃಷ್ಟಿಯಿಂದ ಇದು ಬಹಳ ಎಚ್ಚರಿಕೆ ನಡವಳಿಕೆ ಮಹಾಮಾರಿ ಕೊರೋನಾ ವಿಜಯಪುರಕ್ಕೆ ಕಾಲಿಟ್ಟಾಯಿತು ಕಾಲಿಟ್ಟ ದಿನದಿಂದ ಇಲ್ಲಿವರೆಗೆ 21 ಜನರ ಸಂಖ್ಯೆಗೆ ತಗುಲಿದೆ 21 ಪಾಸಿಟಿವ್ ಪ್ರಕರಣ ಕಂಡು ಬಂದ ಚಪ್ರಬಂದ್ ಕಾಲೋನಿ ಈಗ ಹೇಗಿದೆ ಅಲ್ಲಿನ ಸೀಲ್ಡೌನ್ ಯಾವ ರೀತಿ ಎಂಬುದರ ವಿವರವನ್ನು ನಮ್ಮ ಪ್ರತಿನಿಧಿ ಅಂಬಿಕಾ ಸ್ಥಳದಲ್ಲೇ ವರದಿ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ
ನಾವಿಗಾಗಲೆ ಗುಮ್ಮಟ ನಗರಿ ವಿಜಯಪುರದ ಒಂದು ಚಪ್ಪರ್ಬಂದ್ ಕಾಲೋನಿ ಮುಂದಿರುವ ರಸ್ತೆಯಲ್ಲಿ ಈಗ ನಾವಿಗಾಗಲೆ ಚಿತ್ರಣವನ್ನ ತೋರಿಸ್ತಾ ಇದೀವಿ ನಿಮಗೆ ಇಲ್ಲಿನ 2000 ಕ್ಕೂ ಹೆಚ್ಚು ಮನೆಗಳನ್ನು ಶೀಲ್ ಡೌನ್ ಮಾಡಲಾಗಿದ್ದು ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಇಲ್ಲಿಂದಲೇ ಕಂಡುಬಂದಿದ್ದರಿಂದ ಇಲ್ಲಿನ 2000 ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಶೀಲ್ ಡೌನ್ ಮಾಡಲಾಗಿದೆ ಯಾರು ಹೊರಗೆ ಹೋಗುವಂತಿಲ್ಲ ಹಾಗೂ ಒಳಗೆ ಬರುವಂತ ಇಲ್ಲದೇ ಇರೋ ರೀತಿ ಎಲ್ಲವನ್ನು ಪೂರ್ತಿ ಶೀಲ್ ಡೌನ್ ಮಾಡಲಾಗಿದ್ದು ಮಹಾನಗರ ಪಾಲಿಕೆಯವರೇ ಅವರಿಗೆ ಬೇಕಾಗಿರುವಂತ ಒಂದು ಅಗತ್ಯ ವಸ್ತುಗಳನ್ನು ಅವರವರ ಮನೆ ಬಾಗಿಲಿಗೆ ತಲುಪಿಸ್ತಾ ಇರುವಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಹಾಗೂ ಪೊಲೀಸ್ ಸಿಬ್ಬಂದಿ ಆಗಿರಬಹುದು ಈ ಕಡೆ ನೀವು ಆಗ್ಲೇ ನೋಡ್ತಾ ಇದ್ದೀರಾ ಪೊಲೀಸ್ ಸಿಬ್ಬಂದಿ ತಮ್ಮ ಕಾರ್ಯದಲ್ಲಿ ತಾವಿದ್ದಾರೆ ಮತ್ತೆ ಒಂದು ಎರಡು ಅಷ್ಟೇ ಗಾಡಿಗಳು ದ್ವಿಚಕ್ರ ವಾಹನಗಳು ಓಡಾಡ್ತಾ ಇರುವಂತಹದ್ದು ಮತ್ತೆ ಇಲ್ಲೊಂದು ಮೆಡಿಕಲ್ ಒಂದು ಓಪನ್ ಇಟ್ಟಿರುವಂತಹದ್ದು ನೀವು ನೋಡ್ತಾ ಇದ್ದೀರಾ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಪೂರ್ತಿ ಗೋಳಗುಮಟ ಮೇನ್ ರೋಡ್ ಏನಿದೆ ಪೂರ್ತಿ ಖಾಲಿ ಖಾಲಿಯಾಗಿದೆ ತಮ್ಮ ಕಾರ್ಯದಲ್ಲಿ ಇರುವಂತಹ ಪೊಲೀಸ್ ಆಫೀಸರ್ಸ್ ಮತ್ತೆ ವೈದ್ಯ ವೃಂದದವರು ಅಷ್ಟೇ ಓಡಾಡ್ತಾ ಇದ್ದಾರೆ ಇಲ್ಲಿ ಅದು ಬಿಟ್ಟು ಇನ್ನು ಯಾರು ಜನನೂ ಜಾಸ್ತಿ ಓಡಾಡ್ತಾ ಇಲ್ಲ ಓಡಾಡ್ತಾ ಇರೋ ಒಬ್ರು ಇಬ್ಬರನ್ನು ಸಹ ಪೊಲೀಸರು ನಿಲ್ಲಿಸಿ ಪ್ರಶ್ನೆ ಮಾಡಿ ಕೇಳ್ತಾ ಇರುವಂತಹದ್ದು ನೀವೀಗಾಗ್ಲೇ ಚಪ್ಪರ್ಬಂದ್ ಕಾಲೋನಿಯನ್ನ ನೋಡ್ತಾ ಇದ್ದೀರಿ ಅಲ್ಲಿ ಒಂದು ಡಾಕ್ಟರ್ಸ್ ಒಂದು ಮನೆ ಮನೆಗೂ ತೆರಳಿ ಅವರ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಕೆಮ್ಮು ನೆಗಡಿ ಜ್ವರ ಉಸಿರಾಟದ ತೊಂದರೆ ಇದ್ದಂತವರಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರುವಂತಹದ್ದು ಪೂರ್ತಿ ರೋಡ್ ಅಲ್ಲಿ ಮೂರು ಕಡೆ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಪೂರ್ತಿ ರೋಡ್ ಖಾಲಿ ಖಾಲಿ ಆಗಿದ್ದು ಎಲ್ಲ ಮನೆಗಳು ಶೀಲ್ ಡೌನ್ ಆಗಿವೆ ಈಗಾಗ್ಲೇ ನೀವು ನೋಡ್ತಾ ಇದ್ದೀರಾ ಮನೆ ರೋಡ್ ಪೂರ್ತಿ ಖಾಲಿ ಆಗಿದ್ದು ಮನೆಯಿಂದ ಯಾರು ಹೊರಗಡೆ ಬರ್ತಾ ಇಲ್ಲ ರೋಡ್ ಪೂರ್ತಿ ಖಾಲಿ ಖಾಲಿ ಆಗಿದೆ ಜನಗಳ ಎಲ್ಲಾ ಮನೆಗಳಿಗೂ ಸೀಲ್ ಡೌನ್ ಹಾಕಲಾಗಿದ್ದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಆಶಾ ಕಾರ್ಯಕರ್ತೆಯರಾಗಿರ್ಬೋದು ವೈದ್ಯ ವೃಂದದವರಾಗಿರ್ಬೋದು ಎಲ್ಲರೂ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಒಂದು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಹೇಳೋದಾದ್ರೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಹಲವಾರು ಸ್ಯಾಂಪಲ್ ಗಳನ್ನ ಪರೀಕ್ಷೆಗೆ ಕಳಿಸಲಾಗಿದ್ದು ಎಷ್ಟು ಪಾಸಿಟಿವ್ ಬರುತ್ತೆ ಎಷ್ಟು ನೆಗೆಟಿವ್ ಬರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಮತ್ತು ಎಲ್ಲಾ ಜಿಲ್ಲಾಧಿಕಾರಿ ಐಸೋಲೇಷನ್ ಅಲ್ಲಿ ಈಗಾಗಲೇ ಪಾಸಿಟಿವ್ ಬಂದಿರುವಂತಹ ಸೋಂಕಿತರನ್ನ ಜಿಲ್ಲಾಸ್ಪತ್ರೆ ಐಸೋಲೇಷನ್ ಅಲ್ಲಿ ಇಲ್ಲಿಯೂ ಸಹ ಇಡಲಾಗಿದೆ ಕ್ಯಾಮರಾಮನ್ ಸಂಗಮೇಶ್ ಜೊತೆ ನಾನು ಅಂಬಿಕಾ ಅಂದು ಇಂತು ಕೊರೋನಾ ಮಹಾಮಾರಿ ವಿಜಯಪುರಕ್ಕೆ ವಕ್ರಸೆ ಬಿಟ್ಟಿತು ಇನ್ನೇನಿದ್ದರೂ ಎದುರಿಸುವುದು ಒಂದೇ ಮಾರ್ಗ ಅದಕ್ಕಾಗಿ ಸಂಘ ಸಂಸ್ಥೆಗಳು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಧನ ಸಹಾಯ ಸೇರಿದಂತೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತಿವೆ ಬರದ ನಾಡೆಂಬ ಹಣೆಪಟ್ಟಿ ಇದ್ದರೂ ಸಹ ವಿಜಯಪುರದಲ್ಲಿ ಸಹೃದಯಿ ದಾನಿಗಳಿಗೆ ಕೊರತೆ ಇಲ್ಲ ಮಹಾಮಾರಿ ಕೊರೋನಾವನ್ನು ಓಡಿಸಲು ಜಿಲ್ಲೆಯ ಜನ ಸರ್ಕಾರದ ಜೊತೆ ನಿಂತಿದ್ದಾರೆ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತಿದ್ದಾರೆ ಅದರಂತೆ ಹೊನಗನಹಳ್ಳಿಯ ಶ್ರೀ ಎಸ್ಎಂಬಿ ಫೌಂಡೇಶನ್ನ ಅಧ್ಯಕ್ಷರಾದ ಮಲ್ಲಪ್ಪ ಎಸ್ ಬಡಿಗೇರ್ ತಮ್ಮ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ 50 ಲೀಟರ್ ಸ್ಯಾನಿಟೈಸರ್ ವಿತರಿಸಿದರು ಅಲ್ಲದೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 25,000 ರೂಪಾಯಿಗಳ ದೇಣಿಗೆಯ ಚೆಕ್ ಅನ್ನು ನೀಡಿದರು ಈ ಸಂದರ್ಭದಲ್ಲಿ ಫೌಂಡೇಶನ್ನ ಕಾರ್ಯದರ್ಶಿಯಾದ ದಾನಯ್ಯ ಗಣಕುಮಾರ ಮಠ್ ಅನಂತರಾಜ್ ಕುಲಕರ್ಣಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ಮತ್ತೊಂದೆಡೆ ವಿಜಯಪುರದ ಪಾಟೀಲ್ ಫೌಂಡೇಶನ್ ವತಿಯಿಂದ ನಗರದಲ್ಲಿ ಮಧ್ಯಪ್ರದೇಶ ಮಹಾರಾಷ್ಟ್ರದಿಂದ ವ್ಯಾಪಾರಕ್ಕೆಂದು ವಲಸೆ ಬಂದಿದ್ದ ಸುಮಾರು ಕುಟುಂಬಗಳಿಗೆ ದಿನಸಿ ಕಿಟ್ ಹಾಗೂ ಬಟ್ಟೆಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಪ್ರವೀಣ್ಗೌಡ ಪಾಟೀಲ್ ಶ್ರೇಯಸ್ ಶೆಟ್ಟಿ ಹಾಗೂ ಸಂಸ್ಥೆಯ ನಿರ್ದೇಶಕರೂ ಆದ ರಾಜಶೇಖರ್ ಸಜ್ಜನ್ ಸಂತೋಷ್ ಹರಿವಾಳ್ ವಿನೋದ್ ಬಣ್ಣದ್ ಹಾಗೂ ಸದಸ್ಯರಾದ ವಿನೋದ್ ಹೂಗರ್ ಅಕ್ಷಯ್ ಸಾಗರ್ ಪ್ರಸನ್ನ ಪಾಟೀಲ್ ಉಪಸ್ಥಿತರಿದ್ದರು ಕೊರೋನಾ ಮಹಾಮಾರದಿಂದ ಇಡೀ ದೇಶವೇ ಕಂಗಾಲಾಗಿದೆ ಬಡವರು ಕೂಲಿ ಕಾರ್ಮಿಕರು ತುತ್ತಿನ ಅನ್ನಕ್ಕೂ ಪರದಾಡುತ್ತಿದ್ದಾರೆ ಬರೀ ನಗರದಲ್ಲಿ ದಾನಿಗಳು ಕಾಣ್ತಾ ಇದ್ರು ಈಗ ಗ್ರಾಮೀಣ ಪ್ರದೇಶದಲ್ಲಿ ಉದಾರಿಗಳು ಸಹಾಯ ಮಾಡುತ್ತಿದ್ದಾರೆ ಸಮಾಜ ಸೇವೆ ಮಾಡಲು ಅಧಿಕಾರ ಪದವಿನೇ ಬೇಕಾಗಿಲ್ಲ ಮಾಡಬೇಕು ಎನ್ನುವ ಕಾಳಜಿ ಹೃದಯವಂತಿಕೆ ಇದ್ದರೆ ಸಾಕು ಅದರಂತೆ ನಾಗಠಾಣ ಮತಕ್ಷೇತ್ರದ ಜೆಡಿಎಸ್ ಮುಖಂಡರು 150 ಕ್ಕೂ ಹೆಚ್ಚು ಬಡ ಕುಟುಂಬಗಳ ಪಾಲಿಗೆ ಆಸರೆಯಾಗಿ ಬಂದಿದ್ದಾರೆ ದೇಶದಲ್ಲಿ ಹಬ್ಬಿರುವ ಕರೋನಾ ಎಂಬ ಮಹಾಮಾರಿ ರೋಗದ ನಿಮಿತ್ತವಾಗಿ ನಾಗಠಾಣ ಮೀಸಲು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಜಂಬಗಿ ಗ್ರಾಮದಲ್ಲಿ ಜೆಡಿಎಸ್ ಯುವ ಮುಖಂಡರಾದ ಶಂಕರಗೌಡ ಗಬ್ಬೂರ ಇವರು ಬಡ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ವಿತರಿಸಿದ ದಾನಿಗಳಾಗಿದ್ದಾರೆ ಮುತ್ತುಗೌಡರ ಸಹಾಯವನ್ನು ಹೊಗಳಿದ ಗ್ರಾಮಸ್ಥರು ಇಡೀ ದೇಶ ಕರೋನಾ ಮಹಾಮಾರಿಯಿಂದ ತತ್ತರಿಸಿದೆ ನಮ್ಮ ಊರಲ್ಲಿನ ಕೂಲಿ ನಂಬಿ ದುಡಿಯುವ ಬಡವರು ಉಪವಾಸ ಇದ್ದರು ಜನಪ್ರತಿನಿಧಿಗಳಾದವರು ಯಾರೂ ಸಹಾಯಕ್ಕೆ ಬರಲಿಲ್ಲ ಆದರೆ ಮುತ್ತುಗೌಡರು ನಮ್ಮ ಬಡವರ ಪಾಲಿನ ಬಂಧುವಾಗಿ ಬಂದಿದ್ದಾರೆ ಎಂದರು ಇದರಿಂದ ಅನೇಕ ಜನ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಬಳಲುತ್ತಿದ್ದು ಇಂಥವರ ಒಂದು ನೆರವಿಗೆ ಇವತ್ತಿನ ದಿನ ನಮ್ಮ ನೆರೆ ಗ್ರಾಮದ ಮಾಲ್ ತಾಂಡದವರೇ ಆದಂತಹ ಮಾಲ ಊರಿನ ಒಬ್ಬ ಯುವ ನಾಯಕರಾದಂಥ ಮುತ್ತುಗೌಡ ಎಸ್ ಗಬ್ಬುರವರು ಈ ಕೊರೋನಾ ವೈರಸ್ನಿಂದ ಯಾರೂ ಉಪವಾಸ ಬೀಳಬಾರದು ಹಸಿವಿನಿಂದ ಸಾಯಬಾರದು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನ ಅವರು ಒಂದು
ಸಹಾಯದ ಮುಖಾಂತರ ಇಡೀ ನಮ್ಮ ಒಂದು ಗ್ರಾಮದಲ್ಲಿ ಸುಮಾರು 100-150 ಜನರಿಗೆ ಇವತ್ತಿನ ದಿನಸಿ ವಸ್ತುಗಳನ್ನು ವಿತರಣೆ ಮಾಡಿ ಒಂದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಆದ ಕಾರಣ ಆ ಮುತ್ತುಗಳು ಒಬ್ಬರವರಿಗೆ ಜಂಬಿ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಜಯಪುರದಲ್ಲಿ 21ಕ್ಕೆ ಮುಟ್ಟಿದ ಕೊರೋನಾ, ಸೋಂಕಿತನ ಪರೀಕ್ಷಾ ಬರುವ ಮುನ್ನವೇ ಹೃದಯಾಘಾತದಿಂದ ಸಾವು, ಜಿಲ್ಲೆಯಲ್ಲಿ ಕೊರೋನಾಗೆ 2 ಬಲಿ. ಬಬಲೇಶ್ವರ ಕ್ಷೇತ್ರದಲ್ಲಿ ಭಗೀರಥನ ರೌಂಡ್, ಕಳ್ಳಬಟ್ಟಿದಂದೆ ತಡೆಯಲು ಸೂಚನೆ, ಸ್ವಚ್ಛತೆಗೂ ಆದ್ಯತೆ ನೀಡಿ ಎಂದ ಎಂಬಿ ಪಾಟೀಲ್. ಕೊರೋನಾ ಮಹಾಮಾರಿ ಪರಿಹಾರಕ್ಕೆ ದಾನಿಗಳ ಸಹಾಯ ಹಸ್ತ, ಹಣ ಅಲ್ಲ ಸ್ಯಾನಿಟೈಸರ್ ಕೊಟ್ಟ ಫೌಂಡೇಶನ್, ಜಿಲ್ಲಾಧಿಕಾರಿಗಳ ಚೆಕ್ ಹಸ್ತಾಂತರ. ಕೊರೋನಾಗೆ ಲಾಕ್ಡೌನ್, ಗ್ರಾಮೀಣ ಜನ ಕಂಗಾಲು, ಬಡವರನ್ನು ಗುರುತಿಸಿ ಸಹಾಯ ಮಾಡಿದ ದಾನಿ, ನಾಗ್ತಾನ ಮತಕ್ಷೇತ್ರದ ಜೆಡಿಎಸ್ ಮುಖಂಡರಿಂದ ಆಹಾರ ಧಾನ್ಯ ವಿತರಣೆ. ನಿರಂತರವಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಏಳಿಗೆಗಾಗಿ.